ಕಕ್ಕಲಗೂಡಿನಲ್ಲಿ ಭೌ ಭೌ ಕಾಟ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಚಿನ್ ಹೆಮ್ಮಕ್ಕಿ. ಹಾಸನ ಜಿಲ್ಲೆಯ ಅರಕಲಗೋಡು ಪಟ್ಟಣದ ನಾನಾ ಕಡೆ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಿದ್ದು ಜನಸಾಮಾನ್ಯರು ಒಬ್ಬಂಟಿಯಾಗಿ ಓಡಾಡುವುದು ಕಷ್ಟಕರವಾಗಿದೆ. ಸದ್ಯ ಗಲ್ಲಿ ಗಲ್ಲಿಗಳಲ್ಲಿ ತಿರುಗಾಡ್ತಾ ಇರುವಂತಹ ಬೀದಿ ನಾಯಿಗಳ ಹಿಂಡು ವಾಹನ ಸವಾರರ ಮೇಲೆ ದಾಳಿ ಮಾಡ್ತಾ ಇವೆ. ಅಲ್ಲದೆ ಕೆಲ ನಾಯಿಗಳಿಂದ ರಸ್ತೆಯಲ್ಲಿ ಚಿಕ್ಕ ಮಕ್ಕಳು ವಯೋವೃದ್ಧರು ಸಂಚಾರ ಮಾಡಲು ಹಿಂದೇಟು ಹಾಕುವಂತಾಗಿದೆ. ಆ ರಾತ್ರಿ ವೇಳೆ ವಾರ್ಡ್ ಮತ್ತು ಕಾಲೋನಿ ನಿವಾಸಿಗಳ ನಿದ್ದೆಗೆಡಿಸ್ತಾ ಇರುವಂತಹ ಬಿಡಾಡಿ ನಾಯಿಗಳ ಉಪಟಳ ಹೆಚ್ಚಾಗಿದೆ. ಇನ್ನು ರಸ್ತೆಯಲ್ಲಿ ಹೋಗ್ತಾ ಇದ್ದ ಕುಶ ಎಂಬ ವ್ಯಕ್ತಿಯ ಮೇಲೆ ಬೀದಿ ನಾಯಿಗಳು ದಾಳಿ ನಡೆಸಲು ಮುಂದಾಗಿವೆ. ಜೊತೆಗೆ ಕೆಲಸಕ್ಕೆಂದು ಪೊಲೀಸ್ ಠಾಣೆ ರಸ್ತೆಯಲ್ಲಿ ಬರ್ತಾ ಇರುವಾಗ ಏಕಾಏಕಿ 10 ರಿಂದ 12 ನಾಯಿಗಳು ದಾಳಿ ನಡೆಸಲು ಮುಂದಾದ ಪರಿಣಾಮ ವ್ಯಕ್ತಿಯು ಓಡುವ ಸಂದರ್ಭದಲ್ಲಿ ಚರಂಡಿಗೆ ಬಿದ್ದ ಪರಿಣಾಮ ಸಣ್ಣ ಪುಟ್ಟ ಗಾಯಗಳಾಗಿವೆ. ಇನ್ನು ಬೀದಿ ನಾಯಿ ಹಾವಳಿ ಬಗ್ಗೆ ಕ್ರಮ ಕೈಗೊಳ್ಳದ ಅಧಿಕಾರಿಗಳ ವಿರುದ್ಧ ಅರಕಲಗೂಡು ಸಾರ್ವಜನಿಕರು ಹಿಡಿಶಾಪ ಹಾಕ್ತಾ ಇದ್ದಾರೆ. ಬೀದಿ ನಾಯಿಗಳ ಹಾವಳಿ ತಪ್ಪಿಸುವಂತೆ ಪಟ್ಟಣ ಪಂಚಾಯಿತಿಗೆ ಸ್ಥಳೀಯರು ಮನವಿ ಮಾಡಿದ್ದಾರೆ. ಆದರೆ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಳ್ಳದ ಪರಿಣಾಮ ಸಾರ್ವಜನಿಕರು ಪಟ್ಟಣ ಪಂಚಾಯಿತಿ ಅಧಿಕಾರಿಗಳಿಗೆ ಹಿಡಿಶಾಪ ಹಾಕ್ತಾ ಇದ್ದಾರೆ. ಇನ್ನು ಪಟ್ಟಣದಲ್ಲಿ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಿದೆ. ಬೀದಿ ನಾಯಿಗಳ ಉಪಟಳಕ್ಕೆ ಜನ ಕಂಗಾಲಾಗಿದ್ದಾರೆ. ಪಟ್ಟಣ ಪಂಚಾಯಿತಿ ಇವುಗಳ ನಿಯಂತ್ರಣ ಮಾಡುವುದಕ್ಕೆ ನಿರ್ಲಕ್ಷ್ಯ ವಹಿಸದೆ ಕ್ರಮ ಕೈಗೊಳ್ಳಬೇಕು ಅನ್ನೋದು ಸಾರ್ವಜನಿಕರ ಒತ್ತಾಯವಾಗಿದೆ. ಒಟ್ಟಿನಲ್ಲಿ ಬೀದಿ ನಾಯಿಗಳ ಹಾವಳಿ ತಪ್ಪಿಸುವಂತೆ ಪಟ್ಟಣ ಪಂಚಾಯಿತಿಗೆ ಸ್ಥಳೀಯರು ಒತ್ತಡ ಹಾಕ್ತಾ ಇದ್ದಾರೆ. ಆದರೆ ಪಂಚಾಯಿತಿ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಳ್ಳದೆ ನಿದ್ದೆಗೆ ಜಾರಿದ್ದಾರೆ. ಹೀಗಾಗಿ ಅದೇ ಅಧಿಕಾರಿಗಳ ವಿರುದ್ಧ ಸಾರ್ವಜನಿಕರು ಹಿಡಿಶಾಪ ಹಾಕ್ತಾ ಇದ್ದಾರೆ. ಈಗಲಾದರೂ ಅರಕಲಗೂಡು ಪಟ್ಟಣದ ಪೇಟೆ ಬಸ್ ನಿಲ್ದಾಣದ ರಸ್ತೆ, ಸಿಮೆಂಟ್ ರೋಡ್, ಶಿಕ್ಷಕರ ಭವನದ ಎದುರು ಮತ್ತು ಹಳೆ ಬಸ್ ಸ್ಟ್ಯಾಂಡ್ ರಸ್ತೆಯಲ್ಲಿ ಹೆಚ್ಚಾಗಿರುವಂತಹ ಬೀದಿ ನಾಯಿಗಳ ಹಾವಳಿಗೆ ಕಡಿವಾಣ ಹಾಕಬೇಕಾಗಿದೆ. ನಮ್ಮ ಬೆಳಗ್ಗೆ 5 ಗಂಟೆಗೆ ಇದ್ದೆ ಅಲ್ಲಿ ಕೆಲಸಕ್ಕೆ ಅಂತ ಬರಬೇಕಾದ್ರೆ ಸ್ಟೇಷನ್ ಪಟ್ಟ ಒಂದು 7-8 ನಾಯಿಗಳು ನಾನು ಅಟ್ಟಿಸ್ಕೊಂಡು ಫಸ್ಟ್ ಬರಲು ಕಂಟಾಗಿ ಹೊಡಿಯೋಕೆ ವಶ ಎಲ್ಲ ಅಟ್ಟಿಸ್ಕೊಂಡು ಅಟ್ಟಿಸ್ಕೊಂಡ್ಬಿಟ್ಟು ಓಡಬೇಕಾದ್ರೆ ಬಿದ್ದು ಮನೆ ಮುಂದೆನೇ ಬಿದ್ದು ಇದಕ್ಕೆ ನನಗೆಲ್ಲ ಕತ್ತಿ ಗಾಯ ಆಗಿದೆ. ಓಡಾಡೋಕ್ಕೂ ಆಯ್ತಲ್ಲ, ಫುಲ್ ಕೈಯೆಲ್ಲ ಫ್ರ್ಯಾಕ್ಚರ್ ಟೈಪ್ ಆಗಿಬಿಟ್ಟಿದೆ. ಹೀಗೆ ನಮ್ಮಂಥ ದೊಡ್ಡ ಹಿಂಗಾದರೆ ಚಂದ ಮಕ್ಕಳುಗಳು ಆಟ ಆಗ್ತಾ ಇರ್ತವೆ, ಅವ್ರ ಗತಿಗಳೇನು ಪಟ್ಟಣ ಪಂಚಾಯಿತಿ ಅವಕ್ಕೆಲ್ಲ ಪಟ್ಟಣ ಪಂಚಾಯಿತಿಯ ಸೂಕ್ತ ಕ್ರಮ ಕೈಗೊಂಡು ನಾಯಿಗಳನ್ನ ಅದರ ಹೊರಗಡೆ ಸಾಗಿಸ್ಬೇಕು ಅಂತ ದಯವಿಟ್ಟು ಪಟ್ಟಣ ಪಂಚಾಯಿತಿಗಳಿಗೆ ಕೈ ಮೂರ್ತಿ ಕೇಳ್ಕೊಳ್ತೀನಿ. ಅದು ಸಣ್ಣ ಮಕ್ಕಳಿಗೆ ನಮಗೆ ಆಗಲಿ, ಯಾಕಂದ್ರೆ ಬೀಳ್ದಲೆ ಇನ್ನೂ ಒಟ್ಟಿಸ್ಕೊಂಡು ಎಲ್ಲವ ಒಂದು ನಾಯಿ ಕಚ್ಚಿದೆ ಎಲ್ಲ ಸೇರಿ ಕಚ್ಚಾಕ್ಬಿಡೋವು. ನನ್ನ ಪುಣ್ಯಕ್ಕೆ ಅವ್ರು ಕಚ್ಚಲಿಲ್ಲ ಯಾವಾಗ ನಾನು ಬಿದ್ದ ತಕ್ಷಣ ನಮಗೇನು ಜಾಣನೇ ಇದೆಯಲ್ಲ, ಒಂದು 2 ನಿಮಿಷ ಹೋಗಿದ್ದು ಮಾತ್ರ ಒಂಥರ ಮುಂದೆ ಮುಂದೆ ಕಾಣಿಸ್ತಷ್ಟೇ. ಯಾವಾಗ ಅಟ್ಯಾಕ್ ಮಾಡಿದೆ ನನಗೆ ಓಡಿಸ್ಕೊಂಡು ಅಷ್ಟೇ ಕಟ್ಟಿಲ್ಲ. ಆದರೆ ಸಣ್ಣ ಮಕ್ಕಳೆಲ್ಲ ಪಾಪ ಓಡೋದಿಲ್ಲ, ಹೆಂಗಸ್ರಿಗಾರ ಓಡೋಕ್ಕಾಗಲ್ಲ ಅಂಥವಕ್ಕೆ ಇದೇ ಪರಿಸ್ಥಿತಿ ಬಗ್ಗೆ ಏನಾಗುತ್ತೆ ಅಂತ ಇದನ್ನೆಲ್ಲ ಸೂಕ್ತ ಕ್ರಮ ಕೈಗೊಂಡು ಪಟ್ಟಣ ಪಂಚಾಯತಿಯವರು ಮುಂದೆ ಆಗುತ್ತ ಕ್ರಮನ ಕೈಗೊಳ್ಳಬೇಕಾಗಿ ಅವರಲ್ಲಿ ಸವಿನಯ ಪ್ರಾರ್ಥನೆ. ಈಗಾಗಲೇ ಹಾಸನ ಜಿಲ್ಲೆ ಅರಕಲಗೂಡು ಪಟ್ಟಣದ ಜನರು ಈ ಬೀದಿ ನಾಯಿಗಳ ಹಾವಳಿಯಿಂದ ತತ್ತರಿಸಿ ಹೋಗಿದ್ದಾರೆ. ಅಲ್ಲಿಯ ನಿವಾಸಿಗಳಿಗೆ ನೆಮ್ಮದಿನೇ ಇಲ್ಲದಂತಾಗಿದೆ. ಇನ್ನಾದರೂ ಕೂಡ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳು ಮತ್ತು ವಾರ್ಡ್ನ ಕಾರ್ಪೊರೇಟರ್ಗಳು ಗಮನ ಹರಿಸಿ ಬೀದಿ ನಾಯಿಗಳ ಹಾವಳಿಯನ್ನು ತಪ್ಪಿಸಿ ಆಯಾ ಪಟ್ಟಣದ ಜನರಿಗೆ ನೆಮ್ಮದಿ ತರುವಂತಾಗಲಿ ಅನ್ನೋದೇ ನಮ್ಮ ಆಶಯ. ಇದಾಗಿತ್ತು ಈ ಹೊತ್ತಿನ ಅರಕಲಗೂಡಿನಲ್ಲಿ ಭೌ ಭೌ ಕಾಟ ವಿಶೇಷ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಕಾರ್ಯಕ್ರಮದೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.